ಇವನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಾನು ಹಿಂದಿನ ವಿಡಿಯೋದಲ್ಲಿ ನಮಗೆ ವಿಡಿಯೋ ಮಾಡಿ ಹೇಳಿದ್ದೆ, ವಿ ಟಿ ಅವರು ಓಪನ್ ಬುಕ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ. ಅಂದರೆ ಓಪನ್ ಬುಕ್ ಎಕ್ಸಾಮಿನೇಷನ್ ಹೆಂಗಿರುತ್ತೆ, ಯಾವ ರೀತಿ ಇರುತ್ತೆ, ಯಾವ ಸಬ್ಜೆಕ್ಟ್ ಇರುತ್ತೆ, ಏನು, ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಒನ್ ಇಂಡಿಯಾ ಅವರು. ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ತಂದ ಲೈಕ್ನ ಮಾಡಿ. ಅಂದರೆ ವಿ ಟಿ ಯು ತೆರೆದ ಪುಸ್ತಕ ಪರೀಕ್ಷೆಯನ್ನು ಪರಿಚಯಿಸಲು ಹೊರಟಿದೆ. ಅಂದರೆ ವಿ ಟಿ ಯು ಓಪನ್ ಬುಕ್ ಎಕ್ಸಾಮಿನೇಷನ್ನ ಪರಿಚಯ ಮಾಡಲು ಹೊರಟಿದೆ. ಅದು ತೆರೆದ ಪುಸ್ತಕ ಪರೀಕ್ಷೆ ಅಂತ ಕರೀತಾರೆ ಅದಕ್ಕೆ ಕನ್ನಡದಲ್ಲಿ. ರಾಜ್ಯದಲ್ಲಿ ತೆರೆದ ಪುಸ್ತಕ ಪರೀಕ್ಷೆ ಇಂದಿನಿಂದ ಚರ್ಚೆಯಲ್ಲಿರುವ ಸುದ್ದಿ. ಪ್ರಸಕ್ತ ವರ್ಷದಿಂದ ಕೆಲವು ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ತೆರೆದ ಪುಸ್ತಕ ಪರೀಕ್ಷೆಯನ್ನು ಪರಿಚಯಿಸಲು ವಿ ಟಿ ಯು ಯೋಜನೆ ರೂಪಿಸಿದೆ. ಅಂದರೆ ಇಂದೇನು ಕೂಡ ಚರ್ಚೆ ಆಯಿತು ಓಪನ್ ಬುಕ್ ಎಕ್ಸಾಮಿನೇಷನ್ ಬಗ್ಗೆ. ಈ ಬಾರಿ ವಿ ಟಿ ಅವರು ಈ ಥರ ಓಪನ್ ಬುಕ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋಕ್ಕೆ ತಿಳಿಸಿದ್ದಾರೆ. ಇದು ಯಾಕೆ ಮಾಡ್ತಿದ್ದಾರೆ ಅಂದರೆ, ಪ್ರಸ್ತುತ ಭಾರತದ ತಂತ್ರಜ್ಞಾನ ಸಂಸ್ಥೆಗಳು ಹಾಗೂ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಗಳು ತೆರೆದ ಪುಸ್ತಕ ಪರೀಕ್ಷಾ ವ್ಯವಸ್ಥೆಯನ್ನು ಅನುಸರಿಸಿದ್ದೇವೆ. ಅಂದರೆ ಓಪನ್ ಬುಕ್ ಎಕ್ಸಾಮಿನೇಷನ್ನ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಕೆಲವೊಂದು ನ್ಯಾಷನಲ್ ಲೆವೆಲ್ ಸಂಸ್ಥೆಗಳು ಮತ್ತು ಇಂಡಿಯನ್ ಲೆವೆಲ್ ಸಂಸ್ಥೆಗಳು ಅನ್ವಯಿಸ್ತಾ ಮಾಡ್ತಾ ಇದ್ದಾವೆ. ಅದೇ ರೀತಿ ನಮ್ಮ ವಿ ಟಿ ಯು ಕೂಡ ಮೊದಲ ಬಾರಿಗೆ ಇದನ್ನು ಕರ್ನಾಟಕದ ತರ್ತಿದ್ದೇವೆ ಅಂತೇಳಿ ಹೆಮ್ಮೆಗೆ ಪಾತ್ರರಾಗಿರೋದೆ. ವಿನ್ಯಾಸ ಆಧಾರಿತ ವಿಷಯಗಳನ್ನು ಹೊಂದಿರುವ ಕೋರ್ಸ್ಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಸಿವಿಲು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಆರ್ಕಿಟೆಕ್ಚರ್ ಸ್ಟ್ರೀಮ್ಗಳಲ್ಲಿ ಈ ವ್ಯವಸ್ಥೆ ಜಾರಿಗೊಳಿಸಲಾಗುವುದು. ಅಂದರೆ ಡಿಸೈನಿಂಗ್ ಕೋರ್ಸ್ಗಳಲ್ಲಿ ಆ್ಯಕ್ಚುಲಿ ಅದರಲ್ಲಿ ಸಿವಿಲು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅವರಿಗೆ ಮತ್ತು ಆರ್ಕಿಟೆಕ್ಚರ್ ಅವರಿಗೆ ಇದು ಬರುತ್ತೆ. ವಿ ಟಿ ಅವರ ಅಧಿಕಾರಿ ಪ್ರಕಾರ ಅಧ್ಯಯನ ಮಂಡಳಿಯು ತನ್ನ ಶಿಫಾರಸುಗಳನ್ನು ಸಲ್ಲಿಸಿದ ನಂತರ ಅಧಿಕೃತ ಮಾಹಿತಿಯನ್ನು ಪ್ರಕಟಿಸಿದೆ. ಅಂದರೆ ಶಿಫಾರಸನ್ನು ಕಳಿಸ್ತಾರೆ, ಶಿಫಾರಸುಗಳ ತಕ್ಷಣ ನಮಗೆ ಅಧಿಕೃತ ಮಾಹಿತಿ ನಿಮಗೆ ಬರುತ್ತೆ. ಅಂದರೆ ಈ ವರ್ಷದಿಂದ ನಮಗೆ ತೆರೆದ ಪುಸ್ತಕ ಅಂದರೆ ಓಪನ್ ಬುಕ್ ಎಕ್ಸಾಮಿನೇಷನ್ನು ಡಿಸೈನಿಂಗ್ ಕೋರ್ಸ್ಗಳಿಗೆ ಬರ್ತಿದೆ. ಹಾಗೂ ಹೆಚ್ಚಾಗಿ ಯಾವ ಕೋರ್ಸ್ಗಳು ಬರ್ತವೆ ಅಂದರೆ ಸಿವಿಲು, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಮತ್ತು ಆರ್ಕಿಟೆಕ್ಚರು ಈ ವಿಷಯಕ್ಕೆ ಪರಿಚಯಿಸ್ತಾರೆ. ಸದ್ಯ ತನ್ನ ಶಿಫಾರಸನ್ನು ಮಾಡಿದ್ದಾರೆ, ಆಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ಏನಿದು ಓಪನ್ ಬುಕ್ ಪರೀಕ್ಷೆ ಅಂದರೆ ಏನು ಅಂದರೆ, ಓಪನ್ ಬುಕ್ ಪರೀಕ್ಷೆ ಅಂದಿದ್ದರೆ ವಿದ್ಯಾರ್ಥಿಗಳು ತಮ್ಮ ತರಗತಿಯ ಟಿಪ್ಪಣಿಗಳು, ಪ್ರೊಫೆಸರ್ ಪೂರೈಸಿರುವ ವಸ್ತು ವಿಷಯ ಪಠ್ಯಪುಸ್ತಕಗಳು ಮತ್ತು ಸಮಾಜ ಸಂಸ್ಥೆ ಪರಿಸುವ ಯಾವುದೇ ಇತರ ಅಧಿಕೃತ ವಸ್ತು ವಿಷಯಗಳನ್ನು ಪರಾಮರ್ಶೆ ಬರೆಯಲು ಅವಕಾಶ ಮಾಡಿ ಕೊಡಲಾಗುವುದು ಪರೀಕ್ಷೆಯಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಗಳು ಮತ್ತು ಪರೀಕ್ಷೆ ಉತ್ತರಿಸಲು ವಸ್ತು ವಿಷಯವನ್ನು ಪೂರೈಸಲಾಗುವುದು. ಇದು ಮನೆಯಲ್ಲೇ ಪರೀಕ್ಷೆ ಬರೆಯುವಂತಂದೇ. ಅಂದರೆ ಸಿಂಪಲ್ ನಿಮಗೆ ಹೇಳ್ತಿದ್ದೀನಿ, ಇಲ್ಲಿ ಬ್ರೀಫ್ ಆಗಿದೆ. ಜಸ್ಟ್ ಏನಂದರೆ ನೀವು ಬುಕ್ ನೋಡ್ಕೊಂಡು ಬರೆಯೋದು ಅಷ್ಟೇ. ಈ ಕಡೆ ಬುಕ್ ಇರುತ್ತೆ, ಈ ಕಡೆ ಕ್ವಶನ್ ಪೇಪರ್ ಇರುತ್ತೆ, ಆನ್ಸರ್ ಪೇಪರ್ ಇರುತ್ತೆ. ನೀವು ಬುಕ್ ನೋಡ್ಕೊಂಡು ಜಸ್ಟ್ ನೀವು ಬರೆಯೋದು. ನೀವು ಬುಕ್ ನೋಡ್ಕೊಂಡು ಬರೆಯೋದು ಈಸಿ ಅಲ್ವಾ ಅಂದ್ಕೊಂಡ್ರೆ ಅದರಲ್ಲೂ ಇರೋಲ್ಲ. ವಿ ಟಿ ಅವರಂದ್ರೆ ಏನೋ ಒಂದು ಗಿಮಿಕ್ ಮಾಡಿರುತ್ತಾರೆ ಒಳಗಡೆ, ನೀವು ಅಷ್ಟು ಈಸಿ ಅನ್ಕೋಬೋದು ಈಸಿ ಅಂತ. ಬುಕ್ ಇರುತ್ತೆ ನೋಡ್ಕೊಂಡು ಬರಿತೀವಿ ಅಂತ ಅದರಲ್ಲೂ ಕೂಡ ಏನಾದರೂ ಗಿಮಿಕ್ ಇರ್ತವೆ, ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಗೊತ್ತಾಗೋದು ಸರ್ಕಲ್ ಬಿಟ್ಟಾಗ ಗೊತ್ತಾಗುತ್ತೆ. ನಂತರ ಬಂದುಬಿಟ್ಟು ಓಪನ್ ಬೈಕ್ ಹೊಂದಿರೋ ಕೋರ್ಸ್ಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಸಿವಿಲ್ ಮೆಕ್ ಎಲೆಕ್ಟ್ರಿಕಲ್ನಲ್ಲಿ ಜರ್ಜಿ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ತಮ್ಮ ಶಿಫಾರಸನ್ನು ಕೂಡ ಸರ್ಕಾರಕ್ಕೆ ಕೂಡ ಮನವಿ ಮಾಡಿದ್ದಾರೆ. ವಿ ಟಿ ಕುಲಪತಿಯವರ ಕರಿಸಿದ್ದಪ್ಪ ಅವರು ಕೂಡ ಇದರ ಬಗ್ಗೆ ತಿಳಿಸಿದ್ದಾರೆ. ಓಪನ್ ಪರೀಕ್ಷೆ ರೂಟ್ ಲರ್ನಿಂಗ್ ಮತ್ತು ತೊಡಗ್ತಿದ್ದೀವಿ ಮತ್ತು ಉತ್ತಮ ಶಿಕ್ಷಣವನ್ನು ಕೊಡ್ತಿದ್ದೀವಿ, ರೂಟ್ ಲರ್ನಿಂಗ್ ಎಲ್ಲ ಬರ್ತಿದೆ. ಇದು ಪರೀಕ್ಷೆ ಅಗತ್ಯ ಇದೆ, ಇದು ನಾವು ಬೋಧನೆ ಮಾಡ್ತಿದ್ವಿ, ನಾವು ಹೆಗ್ಗಡೆಗೆ ಪಾತ್ರರಾಗಿದ್ವಿ. ಬೌದ್ಧಿಕ ವಿದ್ಯಾಸಂಸ್ಥೆಗಳ ಪ್ರೊಫೆಸರ್ಗಳು ಕೂಡ ಇದಕ್ಕೆ ಸಜ್ಜಾಗಿದ್ದಾರೆ, ಅವರು ಇದಕ್ಕೆ ಕೂಡ ಒಪ್ಪಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ನಂತರ ಬಂದುಬಿಟ್ಟು ವಿಶ್ವವಿದ್ಯಾಲಯ ಬೋರ್ಡ್ ಆಫ್ ಸ್ಟಡೀಸ್ ಸದಸ್ಯರು ಓಪನ್ ಬುಕ್ ಪರೀಕ್ಷೆಗಳನ್ನು ನಡೆಸಬಹುದಾದ ಸ್ಟ್ರೀಮ್ಗಳು ಮತ್ತು ವಿಷಯಗಳನ್ನು ಅಂತಿಮಗೊಳಿಸುತ್ತಿದ್ದಾರೆ ಎಂದು ಹೇಳಿದರು. ಅಂದರೆ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ ಇದರಲ್ಲಿ ಮೆಂಬರ್ಗಳಿರ್ತಾರೆ, ಅವ್ರ ಮೆಂಬರ್ಗಳು ಡಿಸೈಡ್ ಮಾಡ್ತಾರೆ ನಾವು ಯಾವ ಕೋರ್ಸಿಗೆ ಇದನ್ನು ಅವೈಲೇಬಲ್ ಮಾಡಬೇಕು ಅಂತ. ನಾವು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒತ್ತಡ ಕಡಿಮೆ ಮಾಡ್ತಿದ್ದೀವಿ ಮತ್ತು ಅವರಿಗೆ ಜಾಸ್ತಿ ತಮ್ಮ ಕೆಲಸಕ್ಕಾಗಿ ಒತ್ತಡ ಕೊಡ್ತಿದ್ದೀವಿ. ಅಂದರೆ ತಾವು ತಮ್ಮ ಟೆಕ್ನಿಕಲ್ ಆಗಿ ನಾವು ಸ್ಟ್ರಾಂಗ್ ಆಗಬೇಕು, ತಮ್ಮ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಬೇಕು, ಅದಕ್ಕೋಸ್ಕರ ನಾವು ಮಾಡ್ತಿದ್ದೀವಿ. ಇದಕ್ಕೆ ಪ್ರತ್ಯೇಕವಾಗಿ ನಾವು ಶುಲ್ಕಗಳನ್ನು ಮಾಡ್ತೀವಿ, ಅದು ಕೂಡ ತೆರೆದ ಪುಸ್ತಕಕ್ಕೆ ಮತ್ತು ಸಪ್ರೇಟಾಗಿ ನಾವು ಫೀಸ್ನ ಅಲಾಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಮಾಡ್ಕೊಳ್ಳಿ ಪರವಾಗಿಲ್ಲ. ಅಥವಾ ಓಪನ್ ಬುಕ್ ಅದು ತೆರೆದ ಪುಸ್ತಕ ಯಾವ್ಯಾವ ಕಾರ್ಯಕ್ರಮ ಅನುಗ್ರಹಿಸುವುದು, ಯಾವ್ಯಾವ ಕಾರ್ಯಕ್ರಮ ಯಾವ್ಯಾವ ಕೋರ್ಸ್ಗಳಿಗೆ ಬರುತ್ತವೆ ಅದ್ರ ಬಗ್ಗೆ ನಾವು ತಿಳಿಸ್ತಿದ್ವಿ. ಇಂಥ ಸೆಮಿಸ್ಟರ್ ಅವಧಿಯಲ್ಲೇ ಇದಕ್ಕೆ ತರಬೇತಿ ಕೂಡ ಮಾಡ್ಬೋದು. ಯು ಎಸ್ನ ಅನೇಕ ವಿದ್ಯಾಸಂಸ್ಥೆಗಳು ಇದನ್ನು ಕೂಡ ಆಲ್ರೆಡಿ ಮಾಡ್ತಿದ್ದಾರೆ, ಯು ಎಸ್ನಲ್ಲಿ ಅದೇ ಥರ ನಮ್ಮ ಕಡೆಯಲ್ಲಿ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ದೆಹಲಿ ವಿಶ್ವವಿದ್ಯಾಲಯ ಮತ್ತು ಸಾವಿತ್ರಿ ಬಾಪಾಲ್ ವಿಶ್ವವಿದ್ಯಾಲಯ ಮತ್ತು ರಾಯರಪ್ಪರ ಕಳಿಂಗ ವಿಶ್ವವಿದ್ಯಾಲಯ ಮತ್ತು ಪಂಜಾಬ್ ಮತ್ತು ಚಂಡೀಗಢ ವಿಶ್ವವಿದ್ಯಾಲಯ ಮುಂತಾದವು ಕೂಡ ಮಾಡಿದ್ದಾರೆ. ಇದೇ ರೀತಿ ವಿ ಟಿ ಅವರು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಇದು ಸ್ವಲ್ಪ ನಿಮಗೆ ಸ್ಟೇಡಿಯಮ್ ಅಂತ ಅನ್ಕೋತೀನಿ, ನೆಕ್ಸ್ಟ್ ಸರ್ಕಲ್ ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.